ನಾನು ಸುನೀಲ್ ಕುಮಾರ್ ಅಂತ. ನಾನು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕರ್ತವ್ಯ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಮಕ್ಕಳಿಗೆ ಸೆಂಟ್ರಲಿಂದ ಉನ್ನತ ಭಾರತ್ ಮತ್ತು ಜಲಶಕ್ತಿ ಅನ್ನೋದು ಸರ್ವೆ ಮಾಡಲಿಕ್ಕೆ ಬಂದಿದೆ. ಅದರಲ್ಲಿ ಅವರು ಮನೆ ಮನೆಗೆ ಹೋಗಿ, ನಮಗೆ ಬಡಗಬೆಳ್ಳೂರು ಒಂದು, ನಮ್ಮಲ್ಲಿ 5 ಬ್ರ್ಯಾಂಚ್ ಇದೆ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್, ಒಂದೊಂದು ಬ್ರ್ಯಾಂಚಿಗೆ ಒಂದೊಂದು ವಿಲೇಜ್ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಕರೆಂಟ್ ಇದೆಯಾ ಇಲ್ವಾ, ಅಥವಾ ನೀರಿನ ಸಪ್ಲೈ ಪಂಚಾಯತಿಂದ ಬರುತ್ತಾ, ಅಥವಾ ಅವರಿಗೆ ಬೋರ್ವೆಲ್ ವೆಲ್ ಇದೆಯಾ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಅದರಲ್ಲಿ ಅವರಿಗೆ ನೀರು ಮೇ ಏಪ್ರಿಲ್ ಟೈಮಲ್ಲಿ ಖಾಲಿಯಾಗುತ್ತಾ ಇಲ್ವಾ ಅಂತ ಇಂಥದ್ದೆಲ್ಲ ಡೀಟೇಲ್ಸ್. ನೆಕ್ಸ್ಟ್ ಮನೆಯಲ್ಲಿ ಎಷ್ಟು ಜನ ವಾಸ ಇರ್ತಾರೆ, ಅವರು ಅಗ್ರಿಕಲ್ಚರ್ ಮಾಡ್ತಾರೆ ಅಥವಾ ಎಲ್ಲಾದರೂ ಜಾಬಿಗೆ ಹೋಗ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ಇಂಥದ್ದನ್ನೆಲ್ಲ ಅವರು ಡೀಟೇಲ್ಸ್ ತಗೊಂಡು, ಮತ್ತು ಮನೆಯಲ್ಲಿ ಯಾವುದಾದ್ರು ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಟಿವಿ, ಫ್ರಿಜ್ ಇಂಥದ್ದೆಲ್ಲ ಇದೆಯಾ ಇಲ್ವಾ ಅಂತೇಳಿ ಅದನ್ನು ಸೆಂಟ್ರಲಿಗೆ ಅವರು ಅಪ್ಲೋಡ್ ಮಾಡ್ತಾರೆ. ಸೊ ಇವರು ಅಪ್ಲೋಡ್ ಮಾಡೋ ಮಕ್ಕಳಿಗೆ ಇದರಿಂದ ಏನು ಪ್ರಯೋಜನ ಅಂದರೆ, ಇವರು ಡಿಗ್ರಿ ಮಾಡುವಾಗ 100 ಮಾರ್ಕಿದು ಈ ಸೋಷಿಯಲ್ ಇನ್ನೋವೇಟಿವ್ ಅಂತ ಅಂಥದ್ರಲ್ಲಿ 100 ಮಾರ್ಕ್ ತೆಗಿಬೇಕು. ಸೊ ಅದರಲ್ಲಿ ಅವರು ಸೆಮಿಸ್ಟರ್ ಸೆಮಿಸ್ಟ್ರಲ್ಲಿ 20-20 ಮಾರ್ಕ್ ಅಥವಾ ವರ್ಷ ವರ್ಷಕ್ಕೆ 20 ಮಾರ್ಕ್ ಡಿವೈಡ್ ಮಾಡಿ ಇದರಲ್ಲಿ ಅವರಿಗೊಂದು 20 ಮಾರ್ಕ್ ಬರುತ್ತೆ. ಇದು ಸರ್ವೆ ಮಾಡಿ ಇದು ಮಾಡಿದರೆ ಇದರಲ್ಲಿ ಮಕ್ಕಳಿಗೆ ಏನು ಪ್ರಯೋಜನ ಅಂದರೆ, ಅವರಿಗೆ ಮನೆ ಮನೆಯದ್ದು ಹೋಗಿ ಸರ್ವೆ ಮಾಡುವಾಗ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ. ಒಮ್ಮೆ ಅವರಿಗೆ ಇಂಟ್ರಾಕ್ಷನ್ ಮಾಡುವಾಗ ಅವರಿಗೆ ಏನು ಪ್ರಯೋಜನ ಅಂತ ಬರುತ್ತೆ. ನಾವು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನವರು ಏನೊಂದು ಸ್ಪೆಷಲ್ ಮಾಡಿದ್ದೇವೆ ಅಂದರೆ, ಅವರು ಹೋಗಿ ಮನೆ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ಅಥವಾ ಸರ್ವೆ ಮಾಡುವಾಗ ಅವರಿಗೆ ಅಲ್ಲಿಯ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನನ್ನು ಅವರು ಪ್ರೊಜೆಕ್ಟ್ ರೀತಿಯಲ್ಲಿ ತರ್ತಾರೆ. ಸೊ ನಮ್ಮಲ್ಲಿ ಈಗ ಫೈನಲ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಈ ಫೈನಲ್ ಇಯರ್ನವರು ಅದನ್ನು ಪ್ರಾಜೆಕ್ಟ್ ಮುಖಾಂತರ ತಂದು ಆ ಹಳ್ಳಿಗೆ ಉಪಯೋಗ ಆಗುವ ಹಾಗೆ ಮಾಡ್ಕೊಳ್ತಾ ಇದ್ದಾರೆ. ಇದು ನಾವು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಆ ಉನ್ನತ ಭಾರತ್ ಮತ್ತು ಜಲಶಕ್ತಿ ಅಲ್ಲದೆ ಇನ್ನೊಂದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇವರು ಸೆಕೆಂಡ್ ಇಯರ್ನವರು ಏನು ಮಾಡ್ತಾರೆ ಅಂದರೆ, 3 ವರ್ಷಕ್ಕೆ ಆ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡಿ ಫೈನಲ್ ಆಗಿ ಒಂದು ಪ್ರಾಡಕ್ಟ್ ಬರುವ ಹಾಗೆ ಮಾಡ್ತಾರೆ. ಇದು ನಾವು ಈಗ ಸರ್ವೆ ಮಾಡ್ತೀವಿ. ಜನಗಳಿಗೆ ಏನು ಉಪಯೋಗ ಅಂದರೆ, ಇವಾಗ ಇವಾಗ ಕೆಲವು ಮನೆಗೆ ಏಪ್ರಿಲ್ ಮೇಲೆ ನೀರಿರಲ್ಲ ಅಂತ ಅಂದ್ಕೊಳ್ಳೋ. ಸೊ ಅಲ್ಲೊಂದು ಬಾವಿ ಇದ್ದರೆ ಆ ಬಾವಿಯಲ್ಲಿ ನೀರು ಖಾಲಿ ಆಗ್ತಿದ್ರೆ ನಾವು ಮಳೆಗಾಲದಲ್ಲಿ ಅದನ್ನು ಹೇಗೆ ರಿಚಾರ್ಜ್ ಮಾಡ್ಬೋದು ಅಂತೇಳಿ ಮಕ್ಕಳು ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ, ಪ್ರೊಜೆಕ್ಟ್ ಮಾಡಿ ಕೊಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಕರೆಂಟ್ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ತರ್ಬೋದಾ, ಅಥವಾ ಈ ಸಮಯಕ್ಕೆ ಕೊಟ್ಟರೆ ಉಪಯೋಗ ಆಗುತ್ತೆ, ಪಂಚಾಯತಿ ನೀರು ಅದನ್ನು ಹೀಗೆ ಉಪಯೋಗ ಮಾಡಿದರೆ ಪ್ರಯೋಜನ ಆಗುತ್ತೆ, ಅಥವಾ ಕೆಲವು ಮನೇಲಿ ನಾವೀಗ ಹೇಳ್ತೇವೆ ಕೆಲವು ಟಾಯ್ಲೆಟ್ ಅದು ಇದೆಲ್ಲ ಇದೆ ಅಂದರೆ, ಕೆಲವು ಮನೇಲಿ ಇಲ್ಲದೇ ಇರ್ಬೋದು. ಸೊ ಅಂಥ ಮನೇಲಿ ಇಲ್ಲದಿದ್ದರೆ ಅದಕ್ಕೆ ಯಾವ ರೀತಿಯಲ್ಲಿ ಮಾಡ್ಕೋಬೋದು ಇಂಥದ್ದನ್ನೆಲ್ಲ ನಾವು ಸರ್ವೆ ಮಾಡ್ತೇವೆ. ಸೊ ಅದರಿಂದ ಅವರಿಗೆ ಉಪಯೋಗ ಆಗುತ್ತೆ. ಚೇತನ್ ಅಂತೆ ಸರ್, ಸಹ್ಯಾದ್ರಿ ಕಾಲೇಜ್ ಇಂಜಿನಿಯರಿಂಗ್ ಮಾಡ್ತೀವಿ. ನಾವಿಲ್ಲಿ ಸರ್ವೆ ಮಾಡ್ತಿದ್ದೀವಿ ವಿಲೇಜದ್ದು, ಅಂದರೆ ಇಲ್ಲಿ ಎಷ್ಟು ಮಂದಿ ಇದ್ದಾರೆ ಮನೆಯಲ್ಲಿ, ಎಷ್ಟು ಮಂದಿ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಮಂದಿ ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಅವರಿಗೆ ಫೆಸಿಲಿಟಿ ಉಂಟಾ, ಮತ್ತು ಪಂಚಾಯತಿಂದ ನೀರು ಬರ್ತದಾ ಇಲ್ವಾ, ಹಾಗೆ ಮತ್ತು ಅಲ್ಲಿ ಹೋಗಿ ನಾವು ಅದು ಹೌಸ್ ನಂಬರ್, ವಾರ್ಡ್, ವಿಲೇಜ್, ಅಲ್ಲಿ ಆ ಮನೆಯದ್ದು ಲಾಂಜಿಟ್ಯೂಡ್, ಲ್ಯಾಟಿಟ್ಯೂಡ್ ಅದೆಲ್ಲ ತೆಗಿತೇವೆ. ಮತ್ತು ಅಲ್ಲಿ ಓಪನ್ ವೆಲ್ ಉಂಟಾ, ಬೋರ್ವೆಲ್ ಉಂಟಾ, ಹ್ಯಾಂಡ್ ಪಂಪ್ ಉಂಟಾ, ಡ್ಯಾಮ್ ಉಂಟಾ, ಲೇಕ್ ಉಂಟಾ ಅಂತ ಚೆಕ್ ಮಾಡಿ, ಅದು ನಾರ್ತ್ ಸೈಡಲ್ಲಿ ಉಂಟಾ, ಸೌತ್ ಸೈಡಲ್ಲಿ ಉಂಟು ಅಂತ ನಾವು ಚೆಕ್ ಮಾಡಿ ಅದನ್ನು ಬರೀತೇವೆ, ಅದನ್ನು ಅಪ್ಡೇಟ್ ಮಾಡ್ತೇವೆ ಪಂಚಾಯತಿಗೆ. ನೆಕ್ಸ್ಟ್ ಡೆಪ್ತ್ ಆಫ್ ವಾಟರ್, ಡೆಪ್ತ್ ಆಫ್ ವಾಟರ್ ಯಾವ ಮಂತಲ್ಲಿ ಎಷ್ಟುಂಟು ಅಂತ, ಅಂದರೆ ಜುಲೈಯಲ್ಲಿ ಫುಲ್ ಇರ್ತದೆ, ಅದೇ ನಮ್ಮಿಂದಾಗಿ ಎಷ್ಟು ಹೆಲ್ಪ್ ಆಗ್ತದೆ ಅಂತ ನಾವು ಟ್ರೈ ಮಾಡ್ತೇವೆ. ಅಂದರೆ ಇದನ್ನು ನಾವು ಪಂಚಾಯತಿ ಕೊಡ್ತೇವೆ, ಅವ್ರು ಎಷ್ಟು ಅಪ್ಡೇಟ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ, ನಮ್ಮಿಂದ ಹೆಲ್ಪ್ ಅವ್ರಿಗೆ ಮಾಡ್ತೇವೆ. ಸುದ್ದಿ 9 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸುದ್ದಿ 9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ 9.